ಬೇಡಿಕೊಳ್ಬೇಕಾಗೈತಿ ಮಾಸ್ತರ್, ವಿನಂತಿ ಪೂರ್ವಕವಾಗಿ. ಏನಂತ ಏನ್ ಬೇಡಿಕೊಳ್ಳೋದಂದ್ರ ಮಾಸ್ತರ್ ನೋಡು, ಯಥಾಪ್ರಕಾರವಾಗಿ ಎಡಬಿಡದ ಕಾರ್ಯಕ್ರಮ ನಡೆದಾವ್ರಿ ಮಾಸ್ತರ. ಏನೋ ಹಿರಿಯರ ಪುಣ್ಯದಿಂದ ಯಥಾಪ್ರಕಾರವಾಗಿ ಕಾರ್ಯಕ್ರಮ ನಡೆದಾವ. ಯಾಕಂದ್ರೆ ಏನ್ ಕೇಳಿಕೊಳ್ಳೋದಂದ್ರ, ಏನೋ ಒಂದು ಹಾಡುವಲ್ಲಿ ಆಗ್ಲಿ, ಒಂದು ವಾದ್ಯದಲ್ಲಿ ಆಗ್ಲಿ, ತಾಳಿನಲ್ಲಿ ಆಗ್ಲಿ, ಸೂರಿನಲ್ಲಿ ಆಗ್ಲಿ, ಯಾವ್ದೋ ಒಂದು ತಪ್ಪು ತಡಿ ಆಗೋದು ಸಹಜ ಐತ್ರಿ ಮಾಸ್ತರ. ಯಾಕಂದ್ರೆ ಯಾವ್ದೋ ಒಂದು ತಪ್ಪು ತಡಿ ಆದ್ರೂ ಸಹಿತ ನಿಮ್ಮ ಮನೆ ಒಳಗ ಮಕ್ಕಳು ತಪ್ಪು ಮಾಡ್ರಿ ಹೆಂಗ ಕ್ಷಮಾ ಮಾಡ್ತಿರ್ಲಿ, ಆ ರೀತಿಯಾಗಿ ಎರಡೂ ಮೇಲೆ ನಿಮ್ಮ ಅಂತ ತಿಳ್ಕೊಂಡು ಏನೋ ಒಂದು ಸೂರಿನಲ್ಲಿ ಆಗ್ಲಿ, ತಾಯಿನಲ್ಲಿ ಆಗ್ಲಿ, ಲಯಾದಲ್ಲಿ ಆಗ್ಲಿ, ಬಾರಿಸುವಲ್ಲಿ ಆಗದಿ ಯಾವ್ದೋ ಒಂದು ತಪ್ಪು ತಡಿ ಆದ್ರೂ ಸಹಿತ ನಿಮ್ಮ ಮನೆ ಒಳಗ ಮಕ್ಕಳು ತಪ್ಪು ಮಾಡ್ಯಾರ ಅಂತ ತಿಳ್ಕೊಂಡು ನೀವ ಕ್ಷಮಾ ಮಾಡ್ಬೇಕಾಗಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಂಡು. ಯಾಕಂದ್ರ ಮಾಸ್ತರ ಈಗ ಎಲ್ಲರಿಗೂ ಕಾಲ ಬಿಡ್ಬೇಕಾದ್ರೆ ಹೊತ್ತು ಬಾಳ ಹೋಗತಿ, ಟೈಮ್ನು ಬಾಳ ಆಗೈತಿ. ಯಾಕಂದ್ರ ಈಗ ನೋಡು, ಇವು ಎರಡೂ ಮಾಯಕನ ನಿಮ್ಮ ಪಾದ ತಿಳ್ಕೊಂಡು ಇಲ್ಲೇ ನಮಸ್ಕಾರ ಮಾಡಿ, ಇಲ್ಲೇ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸಿ. ಯಾಕಂದ್ರ ಯಾವ್ದೋ ಒಂದು ತಪ್ಪು ತಡಿ ಆದ್ರೂ ಸಹಿತ ನೀವ ಕ್ಷಮಾ ಮಾಡ್ಬೇಕಾಗಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಂಡು. ನೀವ್ ಯಾವ್ರವ್ರ? ಯಾಕಂದ್ರ ನೋಡು, ಹೇಳ್ಬೇಕಾದ್ರೆ ಏನಾಗೈತ್ರಿ ಮಾಸ್ತರ, ಏನಾಗೈತ ನಿಂಬಾಳ ಗ್ರಾಮಸ್ಥರ ಹಿರಿಯರೆಲ್ಲ ಕೂಡಿ ಸದ್ದ ಹರದೇಶಿ ನಾಗೇಶ ತರಿಸಬೇಕಾದ್ರ ಬಹಳ ಕಷ್ಟಪಟ್ಟು ತರಿಸ್ಯಾರ ಮಾಸ್ತರ್. ಹೌದಲ್ಲ? ಯಾಕಂದ್ರ ಈಗ ಒಂದು ದೀಡ್ ತಿಂಗಳಾತ ನಮಗಾದ್ರು ಕಾರ್ಯಕ್ರಮ ಕೊಟ್ಟಾರ ಇಬ್ರು ಮಂದಿಗೆ. ಅದರ ಪ್ರಕಾರವಾಗಿ ಈಗ ಸದ್ದ ಏನ್ ಕೇಳ್ಬೇಕಂದ್ರ, ನಾವು ಎಲ್ಲಿದ ಬಂದಿವು, ಅವ್ರು ಎಲ್ಲಿದ ಬಂದಾರು ಹೇಳ್ಬೇಕಾಗಿತ್ತು ಮಾಸ್ತರ್. ಯಾಕಂದ್ರ ನೋಡು, ನಾವು ಹೇಳ್ಬೇಕಾದ್ರ ನಾವು ಹೊರದೇಶಿ ಹಾಡವ್ರು ಎಲ್ಲಿದ್ರ ಬಂದಿವ್ ಅಂದ್ರ ಮಾಸ್ತರ್, ಗಂಡು ಹೆಚ್ಚು ಮಾಡಕ. ಯಾಕಂದ್ರ ರಾಯಬಾಗ ತಾಲೂಕು ಕಣದಾಳ ಗ್ರಾಮದಿಂದ ಬೆಳಗಾವಿ ಜಿಲ್ಲಾದಿಂದ ನಾವಾದ್ರೂ ಬಂದಿವ್ರಿ. ಯಾಕಂದ್ರ ಮುಚ್ಚನ ಮಗಳು ಕೊಡ್ತೇಕ ನಮ್ಮ ಊರೈತಿ ಮಾಸ್ತರ್. ಯಾಕಂದ್ರ ನೋಡು, ನಾವು ಹೊರದೇಶಿ ಮೇಳದವರು, ಗಂಡು ಹೆಚ್ಚು ಮಾಡ್ಲಾಕ ನಾವು ಬಂದಿವು, ಅಪ್ಪನ ಹೆಚ್ಚು ಮಾಡಿ ತೋರ್ಸಾಕ ನಾವು ಬಂದಿವು, ಹೆಚ್ಚು ಮಾಡಿ ತೋರಿಸ್ಬೇಕಾಗಿತ್ತು ಮಾಸ್ತರ್. ಅದೇ ಯಥ ಪ್ರಕಾರವಾಗಿ ಮಸಿ ಹುಡುಗಿ ಅವ್ರದಿಂದ ಬಂದಾಳ್ರಿ ಮಾಸ್ತರ್, ನಾಗೇಶಿ ಬೆಳಸಕ ಬಂದಾಳ, ಹೆಣ್ಣು ಬೆಳೆಸಲಾಕ ಬಂದಾಳು. ಯಾವ್ರದಿಂದ ಬಂದಾಳ ಅಂದ್ರ, ಬಸವಣ್ಣ ಬಾಗೇವಾಡಿ ತಾಲೂಕ ಬಿಜಾಪುರ ಜಿಲ್ಲಾದಿಂದ. ಯಾರು ಬಂದಾರ್ರಿ ಮಾಸ್ತರ್? ವಿದ್ಯಾಶ್ರೀ ಬಂದಾಳ. ವಿದ್ಯಾಶ್ರೀ ಬಂದಾಳ, ಎದಕ್ ಬಂದಾಳ? ಹೆಣ್ಣು ಬೆಳೆಸಲಾಕ ಬಂದಾಳು. ಯಾಕಂದ್ರ ಶಕ್ತಿನ ಹೆಚ್ಚು ಮಾಡಿ ತೋರಿಸೋದು ಅಕ್ಕಿದೈತಿ. ಹೌದು, ಯಾಕಂದ್ರ ಶಕ್ತಿ ಸ್ತಂಭನ ಒಕ್ವಾದ ನಡೆಸಬೇಕಾದ್ರ ಈಗ ನೋಡೋಣ ಮಾಸ್ತರ್, ಯಥಾ ಪ್ರಕಾರವಾಗಿ ಏನ ಮೂಲ ಸ್ತಂಭ ಹಿಡ್ಕೊಂಡು ಇವ್ರ ತಾಯಿ ಹಿಡ್ಕೊಂಡು ಬರ್ತಾಳೋ, ಏನ ನಡುವಿನಕಿನ ತರ್ತಾಳೋ, ಏನ ದಂಡೆಕಿನ ತರ್ತಾಳೋ, ಏನ ಲಾಸ್ಟ್ ಕೈ ಬಡ್ಡಾಗಿನಕಿನ ತರ್ತಾಳೋ ನೋಡೋಣ. ಯಾಕಂದ್ರ ಹೆಣ್ಣು ಹೆಂಗ್ಯಂಗ ಬೆಳೆಸ್ತಾಳ ಮಶಿಬಿನಾಳ ವಿದ್ಯಾ ನೋಡೋಣ, ಹೆಂಗ್ಯಂಗ ಅಯ್ಯನ ಅವ್ವನ ಹೆಂಗ ಬೆಳೆಸ್ತಾಳು, ಅದ ಪ್ರಕಾರವಾಗಿ ನಮ್ಮ ಅಪ್ಪನಿಂದ ಏನೇನಾಗೈತಿ, ಹೆಂಗ ಜಗ ಹುಟ್ಟೈತಿ, ಹೆಂಗ್ಯಂಗ ಹುಟ್ಟೈತಿ, ಏನೇನಾಗೈತಿ ಅಂಬುವಂಥದ್ ನಮ್ಮನಾದ್ರು ಕರಿಸ್ಯಾರ ನೋಡೋಣ ಮಾಸ್ತರ್. ಯಾಕಂದ್ರ ಹೆಣ್ಮಗಳು ಬಹಳ ಶಾಣೆ ಆದಾಳ ನೋಡೋಣ, ಹೆಂಗ್ಯಂಗ ಬರ್ತಾಳ, ಯಾವ್ಯಾವ ಹಾದಿ ಹಿಡಿತಾಳು ಅದ್ರ ಮೇಲೆ ನಡೆಸೋಣ ಮಾಸ್ತರ್, ನಡೀಲಿ. ಏ ದೇವರಂತೂ ಸರ್ವರಲ್ಲಿ ಭಕ್ತಿ ಇದ್ದಂಗಿರ ತಾನು, ಈ ನರ ಮನುಷ್ಯರಿಗೆ ತಂದೆ ತಾಯಿನ ದೇವರ, ತಂದಿಲಿಂದ ತಾಯಿ ಬಂದ ನೋಡ್ರಿ ಮೊದಲಿನ ಆಕಾರ, ತಂದೆ ತಾಯಿದಿಂದ ಹುಟ್ಟಿ ಬಂದೆವು ಸರ್ವರೆಲ್ಲರ. ಹುಟ್ಟಿ ಬಂದ ಮಾನವರೆಲ್ಲ ದೊಡ್ಡವರೆಂದು ಆಗೋದಿಲ್ಲ, ಈಗ ಹುಟ್ಟು ಸಾವು ತಪ್ಪಲಿಲ್ಲ ನಮ್ಮ ನಿಮ್ಮ ಹಣಿವಾರ. ಈಗ ಹುಟ್ಟು ಸಾವು ತಪ್ಪಲಿಲ್ಲ ನಮ್ಮ ನಿಮ್ಮ ಹಣಿವಾರ. ಎಷ್ಟು ಮಂದಿ ಸತ್ತವಾದ್ರು ಜಗ ಹುಟ್ಟೆ ಸತ್ತೇ ಇಲ್ಲ, ಏ ಎಷ್ಟು ಮಂದಿ ಸತ್ತವಾದ್ರು ಯಾರಿಗೆ ಉಪಕಾರ, ಈಗ ಜನನ ಮರಣವನ್ನು ಈಗ ಯಾರ ತಪಸವರ, ಈಗ ಹುಟ್ಟು ಸಾವು ದೇವರ ಕಡೆ ಕೇಳ್ರಿ ಹಿರಿಯಾರ. ಗುಡ್ಡದಾಗ ಇರುವಂತ ದೊಡ್ಡ ದೊಡ್ಡ ಮರಗಳಿಗೆ ಈಗ ಕಟ್ಟಿ ನೀರ ಹಾಕತಾನ ಸೃಷ್ಟೀಶ್ವರ. ಜಯ 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 ಜಯ.
ಕಟ್ಟಿ ನೀರಹ ಕಥಾನ ಸೃಷ್ಟೀಶ್ವರ ಸಿದ್ಧ ಸಾಧುಕರಿಗೆಲ್ಲ ಈಗ ಇದ್ದ ದೇವರಿದ್ದಂತೆ ಏ ಬುದ್ಧಿಗೇಡಿಗಳಿಗೆ ದೇವರ ಇದ್ದದ ಯಾವೂರ ಈಕೆ ನಿದ್ದಿಗಣ್ಣಗ ಎದ್ದ ನೋಡ್ರಿ ಸಿಕ್ಕಿಲ್ಲ ಊರ ನಾವು ಕುದ್ದ ಇರುವುದು ರೈವಾಗ ತಾಲೂಕ ಕಣದಾಳ ಊರ ಭಕ್ತವರ ಮಾಡಿದ ಕವಿ ಬಲ್ಲವರಿಗೆ ಬಾಳ ಕವಿ ಈಗ ಅಲ್ಲದಂತ ಜ್ಞಾನಿಗೆ ಬಾಳ ದುಸ್ತರ ಎಳ ಮೇಲೆ ಊರ ಜಾಹೀರ ಗಾಲಿ ಬಸೈವ ಆತನೇ ಆಸರ ಸಿದ್ಧಿಗೆ ಮಶ್ಮಳ ಸಿದ್ಧಿಗೆ ಏ ಗಿರಿಮಲ್ಲ ಕವಿಗಾರ ಜೋಡಿಲಿ ಆಡವರ ಏ ಅನ್ನರಾಯ ವೇದ ಓದವ ಕುಂತನಗಾದಿಗೆ ಎದೆ ಸಿಳಿ ಮೂರು ಅಕ್ಷರ ಕಸದ ಹೇಳುವಾದಿಗೆ ಏ ಕಂದರಾಮ ಶೃಂಗ ಬಂದ ವಂದನ ಮಾಡಿ ತಾನು ಏ ಕಂದರಾಮ ಶೃಂಗ ಬಂದ ವಂದನ ಮಾಡಿ ಹೇಳತಾನು ಏ ಸಂಧಿ ಸಂಧಿಗೆಲ್ಲ ದೇವರು ತುಂಬಿಕೊಂಡಾನ ದೇವರ ಎದ್ದು ಇಲ್ಲದಂಗಾಗಿ ಅವ ಸುಮ್ಮ ಕುಂತಾನ ಗುರುವೇ ದೇವರಂತ ನಡ್ಕೊಂಡವರಿಗೆ ಸಿಕ್ಕ ಸಿಗ್ತಾನ